ಹಾಯ್ ಫ್ರೆಂಡ್ಸ್, ಇವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. 1/2 ಕೆಜಿ ತೊಗೊಂಡಿದ್ದೀನಿ. ಈ ಥರ ಎಲ್ಲ ತುಂಬುಗಳನ್ನು ತೆಗೆದುಬಿಟ್ಟು ತೊಳ್ಕೊಂಡು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಕುದಿಯೋ ನೀರಿಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ 20 ನಿಮಿಷ ಬೇಯಿಸ್ಕೊಳ್ಳಿ. ಸಾಸಿವೆ, ಕೊತ್ತಂಬರಿ ಕಾಳು, ಜೀರಿಗೆ, ಒಣಕೊಬ್ಬರಿ ಇವುಗಳನ್ನು ಫ್ರೈ ಮಾಡಿಕೊಳ್ಳಿ. ಎಲ್ಲ ಫ್ರೈ ಮಾಡಿರೋನ ನೈಸಾಗಿ ರುಬ್ಬಿಕೊಳ್ಳಿ. ಗರಂ ಮಸಾಲ 1 ಟೀಸ್ಪೂನು, 1.5 ಅಥವಾ 1 ಸ್ಪೂನ್ ನೀವು ಹಾಕ್ಕೊಳ್ಳಿ. ಎಷ್ಟು ಬೇಕಾದರೂ ಕಾರ್ಪುಡ ಹಾಕ್ಕೊಂಡು ರುಬ್ಬಿಕೊಳ್ಳಿ. ಬಾಣೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಮುಂಚೆನೇ ಹಾಕ್ಕೊಂಡಿರ್ತೀವಿ ರುಬ್ಬಲಿಕ್ಕೆ, ಕಡಿಮೆ ಹಾಕ್ಕೊಳ್ಳಿ. ಈರುಳ್ಳಿ, ಟೊಮೊಟೊ, ಕರಿಬೇವು ಹಾಕಿ ಫ್ರೈ. ನಂತರ ಬೇಯಿಸ್ಕೊಂಡಿರುವ ತೊಂಡೆಕಾಯಿಯನ್ನು ಹಾಕಿ ಫ್ರೈ ಮಾಡಿ. ರುಬ್ಬಿರುವ ಮಿಶ್ರಣ ಹಾಕಿ ಮತ್ತೆ ಫ್ರೈ ಮಾಡಿ.
ಸ್ವಲ್ಪ ರುಚಿಗೆ ತಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಶ್ರಣದಲ್ಲಿ ಬೇಯಲಿಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. 5-10 ನಿಮಿಷದೊಳಗೆ ಮಿಶ್ರಣದಲ್ಲಿ ಬೇಯಿಸ್ಕೊಳ್ಬೇಕೆಲ್ಲ. ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ರಾಗಿ ರೊಟ್ಟಿಯೊಂದಿಗೆ ಸವಿರಿ.